ಹೋಗಿ ಇತ್ತು ಅಂದ್ರೆ ಆ ದೇವರೇ ಇಳಿದು ಬಂದು ಅವಳ ಜೊತೆಗೆ ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೇ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ ಫಸ್ಟ್ ಆಫ್ ಆಲ್ ನೀನು ಇಲ್ಗೆಲ್ಲ ಬರಂಗೇ ಇಲ್ಲ ಆದರೂ ಬಂದ್ಬಿಟ್ಟಿದ್ಯಾ ಇಲ್ಲಿವರೆಗೂ ಹೆಂಗೆ ಬಂದ್ಯೋ ಹಾಗೆ ಹೊರಟ್ಬಿಡ್ಬೇಕು ನಾನು ಮೊದಲೇ ಸರಿಯಿಲ್ಲ ಮನೆ ತನಕ ಹುಡ್ಕೊ ಬಂದಿದ್ದು ಗೊತ್ತಲ್ಲ ಏನು ಹೆದರಿಸ್ತಿದ್ಯಾ ಇದನ್ನೆಲ್ಲ ನನ್ನ ಹತ್ರ ಇಟ್ಕೊಂಬೇಡ ನಿಮ್ಮ ಅಣ್ಣನ ಹತ್ರ ಇದೆ ಸೀರೆ ಚೆನ್ನಾಗಿದೆ ಅಲ್ವಾ ಅಮ್ಮ ಅವಳು ಎಷ್ಟು ಚೆನ್ನಾಗಿದ್ದಾಳಲ್ಲ ಒಳ್ಳೆ ಫಿಲಮ್ ಅಲ್ಲಿ ಹೀರೋಯಿನ್ ತರ ಇದ್ದಾಳೆ ಏ ಅವಳು ಹೀರೋಯಿನ್ ನಿನ್ ಕಣ್ಣನ್ನ ಪರೀಕ್ಷೆ ಮಾಡಿಸ್ಕೋ ಹೋಗಿ ಹೋಗಿ ಅವಳು ಹೀರೋಯಿನ್ ಅಂತೀಯಲ್ಲ ಅಯ್ಯೋ ನಿನ್ ಬುದ್ಧಿಗೆ ಏ ಸುಮ್ಮನೆ ಇರೋ ಆ ಕಡೆಗೆ ಏನ್ ನೋಡ್ತೀಯ ನಮಸ್ಕಾರ ನಮ್ಮ ಬನ್ನಿ ಬನ್ನಿ ಹೇಳ್ರಮ್ಮ ಹೇಳಿ ಮೇಲೆ ಹುವಿ ಹೊಸ ಮನೆಗೆ ಹೋಗ್ತಿದ್ಯಾ ಹೊಸ ಜನ ಹೊಸ ಊರು ಅವ್ರ ಮನೆ ರೀತಿ ರಿವಾಜ್ಗಳು ಹೊಸದಾಗಿ ಇರಬಹುದು ಅದೇನೇ ಇದ್ರು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ ನೀನಲ್ಲಿ ಸುಖವಾಗಿದ್ರೇನೆ ನಾನು ಇಲ್ಲಿ ನೆಮ್ಮದಿಯಾಗಿರೋಕ್ ಸಾಧ್ಯ ಅಮ್ಮ ಅರ್ಚನ ಮುರಳಿ ಕೋಪಿಷ್ಟ ಎಲ್ರಿಗೂ ಗೊತ್ತಿರೋದೆ ನಿನಗೂ ಗೊತ್ತು ಹೇಗೋ ಅವನ ಜೊತೆ ಸಂಭಾಳಿಸ್ಕೊಂಡು ಹೋಗ್ಬೇಕಮ್ಮ ಇಷ್ಟಕ್ಕೂ ಮೀರಿ ಏನಾದರೂ ತೊಂದರೆ ಆದರೆ ನಾನು ಪಕ್ಕದಲ್ಲೇ ಇರ್ತೀನಿ ಒಟ್ಟಿನಲ್ಲಿ ಇಬ್ಬರು ಕೊಟ್ಟು ಮನೆಗೂ ಹೋತ ಮನೆಗೂ ಒಳ್ಳೆ ಹೆಸರು ತರಬೇಕು ಆ ನಂಬಿಕೆ ನನಗಿದೆಯಮ್ಮ ನನಗಿದೆ ನಿಮ್ ನಿಮ್ಮ ಮನೆಯವರು ಕರ್ಕೊಂಡು ಹೋಗಿ ಬಂದಿದ್ದಾರೆ ನನ್ನಕ್ಕೆ ತಗೋಬೇಕಮ್ಮ ನನ್ನಕ್ಕೆ ತಗೋಬೇಕು ಅಲ್ಲಿ ನೋಡಿ ನಿಮ್ಮ ತಂಗಿಯರೆಲ್ಲ ಇಲ್ಲೇ ನೋಡ್ತಾ ಇದ್ದಾರೆ ನೀವು ಒಳಗೆ ಶುರು ಮಾಡಿದ್ರೆ ಅವರು ಒಳಗೆ ಶುರು ಮಾಡ್ತಾರೆ ಆಮೇಲೆ ನಾನು ಯಾರನ್ನಂತ ಸಮಾಧಾನ ಮಾಡಮ್ಮ ಅಳ್ಬಾರ್ದು ಅಳ್ಬಾರ್ದಮ್ಮ ಅಳ್ತಾ ಇದ್ಯಾ ಅಯ್ಯೋ ಭಾವನೆ ಏನಾದ್ರೂ ಮಾತಾಡ್ಸಿದ್ಯಾ ಹೀಗ್ ಮೂಕ್ ಮೂಕಾಗಿದ್ರೆ ಹೇಗ್ ಹೇಳೋ ಅಕ್ಕ ಭಾವ ಬಂದ್ರು ಮಾತಾಡ್ಸು ಹೊರಡೋಣ ಲೇಟ್ ಆಗ್ತಿದೆ ಸರಿ ಆಯ್ತು ಬೇಗ ಬಾ ಅಯ್ಯೋ ಹೀಗಿದ್ರೆ ಯಾರಿಗ ತಾನೇ ಮಾತಾಡ್ಸಕ್ ಮನ್ಸು ಬರುತ್ತೆ ಹೊರಡೋಣ ಬನ್ನಿ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೊಂಥರ ಆಗ್ತದೆ ನಿಮ್ಮನ್ನೆಲ್ಲ ಯಾವತ್ತೂ ನಾನು ಬಿಟ್ಟೋಳಲ್ಲ ಹುಷಾರಾಗಿರಿ ಚಿಕ್ಕ ಮಕ್ಳು ಥರ ಹತ್ಕೊಂಡು ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಹೋಗ್ಬಿಡ್ಬಾ ಈ ಮನೆಯಲ್ಲಿ ನಾವು 5 ಜನ ಇದ್ವಿ ಇವಾಗ ಅಪ್ಪನ ಜೊತೆ ನೀವ್ 3 ಜನ ಇರ್ತೀರ ಹುಷಾರಾಗಿರು ಅಕ್ಕ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು ನಮ್ಗೇನು ಸಮಸ್ಯೆ ಇರಲ್ಲ ಆದ್ರೆ ನೀನು ಹೊಸ ಮನೆಗೆ ಹೋಗ್ತಿದ್ಯ ಹೊಸ ಜಾಗ ಹೇಗ್ ನಡ್ಕೋತಾನೆ ಅಂತ ಗೊತ್ತಿಲ್ಲದೆ ಇರೋ ಗಂಡ ನೀನ್ ಹುಷಾರಾಗಿರು ಅಕ್ಕ ನೀನೆಲ್ಲ ಬರೀ ಬರ್ಲೆ ಅನ್ಕೊಂಡಿದ್ದ ಕಣ ತುಂಬಾ ತಿಳ್ಕೊಂಡಿದ್ಯಾ ನೋಡು ಅಪ್ಪ ಹೊತ್ತೊತ್ತಿಗೆ ಸರಿಗೆ ಊಟ ಮಾಡಲ್ಲ
ಮಾತ್ರೆ ತಗೊಳಂಗ್ ಮರ್ತೋಗ್ತಾರ. ಇನ್ ಮುಂದೆ ಗಮನ ಕೊಟ್ಟು ನೀನೇ ನೋಡ್ಕೋಬೇಕು ಅಕ್ಕ. ನಾವೆಲ್ಲ ಇದೀವಿ ಕಣೆ, ಏನು ಯೋಚನೆ ಮಾಡ್ಬೇಡ. ನಾ ಪಕ್ಕದಲ್ಲೇ ಇರ್ತೀನಿ ಕಣೆ, ಆಗಾಗ ಅಪ್ಪನ ಬಂದು ನಾನು ನೋಡ್ಕೊಂತೀನಿ. ತಲೆ ಕೆಡಿಸ್ಕೋಬೇಡ, ನೀ ಆರಾಮಾಗಿರು. ಅಮ್ಮ ಬೇಗ ಬೇಗ ಬನ್ರಮ್ಮ. ಅಯ್ಯೋ ಬನ್ನಿ ಬನ್ನಿ, ಇನ್ನ ರಾಹುಕಾಲ ಶುರುವಾಗ್ಬಿಡುತ್ತೆ. ಹಾ ಅಷ್ಟರಲ್ಲಿ ನಾವು ಊರು ಸೇರ್ಕೋಬೇಕಣ್ಣಮ್ಮ, ಬೇಗ ಬನ್ನಿ. ಅಲ್ಲೋಗಿ ಮನೆ ತುಂಬಿಸ್ಕೋಬೇಕು, ಇನ್ನು ಎಷ್ಟೆಲ್ಲ ಶಾಸ್ತ್ರಗಳಿದೆ. ಅಪ್ಪ ಕಾರ್ತಿ ಅವಳು ಗಾಡಿಲೇ ಕೂತಿದ್ದಾಳೇನಪ್ಪ. ಹಾ ಬನ್ನಿಮ್ಮ, ನಡೀರಿ ನಡೀರಿ. ಒತ್ತಾಯ್ತು. ಯಾಕ್ರಮ್ಮ ಯಾಕೆ ಈ ಥರ ತಡ ಮಾಡ್ತಾ ಇದ್ದೀರಾ? ಹಾ ಇನ್ನು ನಾವು ಬೆಂಗಳೂರಿಗೆ ಹೋಗ್ಬೇಕು, ಶಾಸ್ತ್ರಗಳೆಲ್ಲ ಬೇಕಾದಷ್ಟು ಬಾಕಿ ಇವೆ. ನಡೀರಿ ನಡೀರಿ. ಅಯ್ಯೋ ಇದೇನಮ್ಮ ಇದು, ಹುಟ್ಟಿದ ಮನೆನ ಮದುವೆ ಆದ್ಮೇಲೆ ಬಿಟ್ಟು ಹೋಗ್ಲೇಬೇಕಮ್ಮ. ಎಲ್ಲ ಕೂಡ ಹುಟ್ಟಿದ್ಮೇಲೆ ಆಗೆ ಅಲ್ವೇನಮ್ಮ, ಅದಕ್ಕೆ ಎಲ್ಲ ಅಳ್ತಾ ಕೂತ್ಕೊಂಡ್ಬಿಟ್ರೆ ಹೇಗೆ ಹೇಳಿ? ಅಯ್ಯೋ ಅರ್ಚನಾ ನೀನೇನಮ್ಮ, ನೀನು ಅಳ್ತಾ ಇದ್ರೆ ಹೇಗೆ? ಭುವನ ಆಳೋದ್ರಲ್ಲಿ ಅರ್ಥ ಇದೆಯಮ್ಮ, ಅವಳು ಈ ಮನೆನ್ ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದಾಳೆ ಗಂಡನ ಮನೆಗೆ. ನೀನೇನಮ್ಮ ಪಕ್ಕದ ಮನೆಯಲ್ಲೇ ಇದೆಯಾ? ನೀನ್ ಸೀನಿದ್ರೆ ಈ ಮನೆಗೆ ಕೇಳಿಸುತ್ತೆ. ನೀನ್ ಯಾಕೆ ಆ ಥರ ಅಳ್ಬೇಕು ಹೇಳು. ನೀನ್ ಹತ್ರ ಅಯ್ಯೋ ನೀನ್ ಸೀನಿದ್ರೆ ಸಾಕು ಇಲ್ಲಿ ಕೇಳಿಸುತ್ತೆ. ನಾನು ನಿನ್ ಹಾಗೆಮ್ಮ, ಮದ್ವೆ ಆದ ವಸ್ತ್ರಲ್ಲಿ ಮೂರು ದಿನ ಅಪ್ಪನ ಎಲ್ಲಾರನ್ನು ಬಿಟ್ಟೋಗ್ಬೇಕಲ್ಲ ಅಂತ ಅಳ್ತಾನೇ ಇದ್ದೆ. ಆಮೇಲೆ ನಮ್ಮ ಯಜಮಾನ್ರು ತೋರಿಸಿದ ಪ್ರೀತಿಲಿ ನಾನು ನಮ್ಮ ಅಪ್ಪನ ಮನೆನೇ ಮರ್ತ್ಬಿಟ್ಟೆ, ಗೊತ್ತಾಯ್ತಾ? ಅಯ್ಯೋ ಏನ್ರಮ್ಮ ಇದು, ಇದೆಲ್ಲ ಸಹಜಮ್ಮ. ನಡೀರಿ ನಡೀರಿ, ಒತ್ತಾಗುತ್ತೆ. ಏ ಸ್ನೇಹ ಬಾಮ್ಮ ಕರ್ಕೊಂಡು ಹೋಗು, ಮಳೆ ನೋಡು ಎಷ್ಟು ಜೋರಾಗಿ ಬರ್ತಾ ಇದೆ. ಅಪ್ಪ ಏನಪ್ಪ ಮುರಳಿ ನೋಡ್ತಾ ಇದೆಯಲ್ಲ, ಕರ್ಕೊಂಡು ನಡಿ ನಿನ್ನ ಹೆಂಡ್ತಿನ, ನಡೀರಿ ನಡೀರಿ. ಕನ್ನಡ ಭಾಷೆ
ಮದುಮಗ ಆರ್ತಿ ತೆಗ್ದಿದ್ದೀನಿ, ದುಡ್ಡಿಗಿಟ್ ಹಾಕಲ್ವಾ? ಓಹೋ, ಇದಕ್ಕೇನಾ? ನಿನ್ ಮದ್ವೆಗೆ ನಾನೇ ಆರ್ತಿ ತೆಗಿಬೇಕು ಅಂತ ಮೊದ್ಲೇ ಬುಕ್ಕಿಂಗ್ ಮಾಡಿದ್ದು? ಊರಲ್ಲೆಲ್ಲಾರ್ಗೂ ಆರ್ತಿ ತೆಗ್ದು ತೆಗ್ದೆ ಇಷ್ಟು ದೊಡ್ಡ ಮನೆ ಕಟ್ಟಿರೋದ ಹೆಂಗೆ? 100 ರೂಪಾಯಿ ಕೊಡಕ್ಕೆ ಎಷ್ಟು ಮಾತಾಡ್ತೀಯ ನೋಡು. ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ಕೊಟ್ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಬನ್ನಿ ಬನ್ನಿ, ಎಲ್ಲ ಒಳಗಡೆ ಬನ್ನಿ. ಸೇರ್ವತ್ತು ಬಲಗಾಲಿಟ್ಟು ಒಳಗ್ ಬಾರಮ್ಮ. ಬಾಮ್ಮ ಅರ್ಚನಾ, ದೀಪ ಹಚ್ಚು.